ಅಮೃತ ವೇಳೆ ಶುದ್ಧ ಪವನವಿದೆ ಮುದ್ದು ಮಕ್ಕಳೇ ಹೇಳಿರಿ ಅಮೃತ ವೇಳೆ ಶುದ್ಧ ಪವನವಿದೆ ಮುದ್ದು ಮಕ್ಕಳೇ ಹೇಳಿರಿ ಕಣ್ಣ ತೆರೆಯಿರಿ ಶಿವ ಶಿವ ಎನ್ನಿರಿ ಕಣ್ಣ ತೆರೆಯಿರಿ ಶಿವ ಶಿವ ಎನ್ನಿರಿ ಮಕ್ಕಳೇ ಆಲಸ್ಯ ತ್ಯಜಿಸಿರಿ ಮುದ್ದು ಮಕ್ಕಳೇ ಹೇಳಿರಿ ತ್ಯಜಿಸಿರಿ ಮುದ್ದು ಮಕ್ಕಳೇ
Thank you.
ಗಂಟೆಯು ಹೊಡೆವ ಮುನ್ನವೇ ಶಿವನ ಗಂಟೆಯು ಮೊಳಗಲಿ, ಕಡೆಯ ಗಂಟೆಯು ಹೊಡೆವ ಮುನ್ನವೇ ಶಿವನ ಗಂಟೆಯು ಮೊಳಗಲಿ, ಅಂತರಂಗದಿ ದೀಪ ಬೆಳಗಲಿ ಜೀವ ಸುಂದರವಾಗಲಿ, ಅಂತರಂಗದಿ ದೀಪ ಬೆಳಗಲಿ ಜೀವ ಸುಂದರವಾಗಲಿ, ಕಡೆಯ ಗಂಟೆಯು ಹೊಡೆವ ಮುನ್ನವೇ ಶಿವನ ಗಂಟೆಯು ಮೊಳಗಲಿ. ಸುಮಧುರವಾಗಲಿ ಮನದಿ ಪರಿಮಳ ತುಂಬಿ ತುಳುಕಲಿ ಮಾತು ಮಲ್ಲಿಗೆಯಾಗಲಿ, ಮನದಿ ಪರಿಮಳ ತುಂಬಿ ತುಳುಕಲಿ ಮಾತು ಮಲ್ಲಿಗೆಯಾಗಲಿ, ಮಾತು ಮಲ್ಲಿಗೆಯಾಗಲಿ, ಕಡೆಯ ಗಂಟೆಯು ಹೊಡೆವ ಮುನ್ನವೇ ಶಿವನ ಗಂಟೆಯು ಮೊಳಗಲಿ, ಅಂತರಂಗದಿ ದೀಪ ಬೆಳಗಲಿ ಜೀವ ಸುಂದರವಾಗಲಿ, ಕಡೆಯ ಗಂಟೆಯು ಹೊಡೆವ ಮುನ್ನವೇ ಶಿವನ ಗಂಟೆಯು ಮೊಳಗಲಿ. ಕೋಗಿಲೆ ಕೂಗಲಿ ನಡೆಯು ಶೀತಲ ನುಡಿಯು ಶೀತಲ ಜ್ಞಾನ ಕೋಗಿಲೆ ಕೂಗಲಿ, ನಿನ್ನ ನೋಟದ ಪ್ರೇಮ ಪರಿಮಳ ಸಕಲ ಆತ್ಮರ ತಣಿಸಲಿ, ನಿನ್ನ ನೋಟದ ಪ್ರೇಮ ಪರಿಮಳ ಸಕಲ ಆತ್ಮರ ತಣಿಸಲಿ, ಸಕಲ ಆತ್ಮರ ತಣಿಸಲಿ, ಕಡೆಯ ಗಂಟೆಯು ಹೊಡೆವ ಮುನ್ನವೇ ಶಿವನ ಗಂಟೆಯು ಮೊಳಗಲಿ, ಅಂತರಂಗದಿ ದೀಪ ಬೆಳಗಲಿ ಜೀವ ಸುಂದರವಾಗಲಿ, ಕಡೆಯ ಗಂಟೆಯು ಹೊಡೆವ ಮುನ್ನವೇ ಶಿವನ ಗಂಟೆಯು ಮೊಳಗಲಿ. ಮಧುರ ಹೂಗಳು ಆಗುವ ನಾವು ದೇವನ ಚೆಲುವ ತೋಟದ ಮಧುರ ಹೂಗಳು ಆಗುವ, ನಾವು ಭುವನದ ಸಕಲ ಆತ್ಮರ ಸತ್ಯ ಸೇವೆಯ ಮಾಡುವ, ನಾವು ಭುವನದ ಸಕಲ ಆತ್ಮರ ಸತ್ಯ ಸೇವೆಯ ಮಾಡುವ, ಸತ್ಯ ಸೇವೆಯ ಮಾಡುವ, ಕಡೆಯ ಗಂಟೆಯು ಹೊಡೆವ ಮುನ್ನವೇ ಶಿವನ ಗಂಟೆಯು ಮೊಳಗಲಿ, ಕಡೆಯ ಗಂಟೆಯು ಹೊಡೆವ ಮುನ್ನವೇ ಶಿವನ ಗಂಟೆಯು ಮೊಳಗಲಿ, ಅಂತರಂಗದಿ ದೀಪ ಬೆಳಗಲಿ ಜೀವ ಸುಂದರವಾಗಲಿ, ಅಂತರಂಗದಿ ದೀಪ ಬೆಳಗಲಿ ಜೀವ ಸುಂದರವಾಗಲಿ, ಕಡೆಯ ಗಂಟೆಯು
ಹೊಡೆವ ಮುನ್ನವೇ ಶಿವನ ಗಂಟೆಯು ಮೊಳಗಲಿ, ಕಡೆಯ ಗಂಟೆಯು ಹೊಡೆವ ಮುನ್ನವೇ ಶಿವನ ಗಂಟೆಯು ಮೊಳಗಲಿ. ಓಂ ಶಾಂತಿ. ನಾನು ಆತ್ಮ ಶಾಂತ ಸ್ವರೂಪ. ನನ್ನಿಂದ ಶಾಂತಿಯ ಕಿರಣಗಳು ನಾಲ್ಕು ಕಡೆ ಹರಡುತ್ತಾ ಇದೆ. ನಾನು ಫರಿಸ್ತಾ ಸ್ವರೂಪ. ನಾನು ಈ ಸೃಷ್ಟಿಯಲ್ಲಿ ಅವತರಿತನಾಗಿರುವ ಫರಿಸ್ತೆಯಾಗಿದ್ದೇನೆ. ಈಗ ನಾನು ಆತ್ಮ, ಈ ಸ್ಥೂಲ ದೇಹವನ್ನು ಬಿಟ್ಟು ಸೂರ್ಯ, ಚಂದ್ರ, ಆಕಾಶ ತತ್ವದಿಂದ ಭಿನ್ನ ನನ್ನ ಸೂಕ್ಷ್ಮ ವತನಕ್ಕೆ ಹಾರುತ್ತಿದ್ದೇನೆ. ನಾಲ್ಕು ಕಡೆ ಬಿಳಿಯ ಪ್ರಕಾಶ, ಪರಮಧಾಮ ಒಂದು ಶಾಂತಿಯ ಪ್ರಪಂಚವಾಗಿದೆ. ಅವ್ಯಕ್ತ ಫರಿಸ್ತೆಗಳ ಪ್ರಪಂಚವಾಗಿದೆ. ಎದುರುಗಡೆ ಬಾಪ್ ದಾದರವರು, ನನಗೆ ಪ್ರೀತಿ ತುಂಬಿದ ದೃಷ್ಟಿ ನೀಡುತ್ತಿದ್ದಾರೆ. ಈಗ ಬಾಬನ ಜೊತೆ ಸಂಭಾಷಣ ಮಾಡೋಣ. ಬಾಬಾ, ನಾನು ಫರಿಸ್ತಾ ಸಂಪೂರ್ಣ ಸಮರ್ಪಣೆಯಾಗಿದ್ದೇನೆ. ನನ್ನ ಪ್ರತಿ ಸಂಕಲ್ಪ, ಸಮಯ, ಸಂಪತ್ತಿ, ಸಂಬಂಧಗಳು ಕರ್ಮ ಹಾಗೂ ಈ ದೇಹ ಸರ್ವವೂ ನಿಮಗೆ ಸಮರ್ಪಣೆ ಬಾಬಾ. ನನ್ನ ಸಂಪೂರ್ಣ ಮನಸ್ಸಿನ ಭಾರವನ್ನು ಬಾಬನಿಗೆ ಅರ್ಪಿಸಿ ನಾನು ಆತ್ಮ ನಿಶ್ಚಿಂತನಾಗುತ್ತಿದ್ದೇನೆ. ಬಾಬರವರು ತಿಳಿಸುತ್ತಾರೆ, ನನ್ನದು ಅನ್ನುವುದನ್ನು ನಿಮ್ಮದು ಅನ್ನೋದರಲ್ಲಿ ಪರಿವರ್ತಿಸಿ
ನಿಶ್ಚಿಂತ ಚಕ್ರವರ್ತಿಯಾಗಿ. ಈಗ ಬಾಬರವರು ತನ್ನ ವರದಾನಿ ಹಸ್ತ ನನ್ನ ಶಿರದ ಮೇಲಿಟ್ಟಿದ್ದಾರೆ. ಅವರ ದಿವ್ಯ ಹಸ್ತಗಳಿಂದ ದಿವ್ಯ ಶಕ್ತಿಗಳ ಪ್ರಕಾಶ ನಾನು ಪರಿಸ್ಥಿತಿಯಲ್ಲಿ ಸಮಾವೇಶವಾಗುತ್ತಿದೆ. ಹಾಗೂ ಬಾಬರವರು ನನಗೆ ವರದಾನ ನೀಡುತ್ತಿದ್ದಾರೆ. ಮಗುವೆ, ಶ್ರೇಷ್ಠ ಯೋಗಿ ಭವ, ಬ್ರಾಹ್ಮಣ ಜೀವನದಲ್ಲಿ ಸರ್ವಶ್ರೇಷ್ಠ ವರದಾನ ಶ್ರೇಷ್ಠ ಯೋಗಿ ಭವದ ವರದಾನವಾಗಿದೆ. ಈ ಯೋಗಿ ಭವದ ವರದಾನದಿಂದ ಬಾಬರವರು ನನ್ನ ಜೊತೆ ಸದಾ ಕಂಬೈಂಡ್ ಆಗಿದ್ದಾರೆ. ಹಾಗೂ ನಾನು ಆತ್ಮ ಪ್ರತಿ ಕರ್ಮದಲ್ಲಿ ಪ್ರತಿ ಪರಿಸ್ಥಿತಿಯಲ್ಲಿ ಬಾಬನ ಜೊತೆ ಕಂಬೈಂಡ್ ಆಗಿರೋದರಿಂದ ಶಕ್ತಿಶಾಲಿಯಾಗಿ ಅನುಭವ ಮಾಡುತ್ತಿದ್ದೇನೆ. ಈಗ ಬಾಬರವರು ನನಗೆ ಎರಡನೇ ವರದಾನ ನೀಡುತ್ತಿದ್ದಾರೆ. ಮಗುವೆ, ಸಫಲತಾ ಮೂರ್ತಿ ಭವ, ಈ ವರದಾನದಿಂದ ನಾನು ಪ್ರತಿ ಕರ್ಮದಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಸಫಲತೆಯನ್ನು ಪಡೆಯುತ್ತಿದ್ದೇನೆ. ವಿಜಯ ನನ್ನ ಜನ್ಮ ಸಿದ್ಧ ಅಧಿಕಾರವಾಗಿದೆ. ಈಗ ನನಗೆ ಬಾಬರವರು ಮೂರನೇ ವರದಾನ ಕೊಡುತ್ತಿದ್ದಾರೆ. ವಿಘ್ನ ವಿನಾಶಕ ಭವ, ಈ ವರದಾನದಿಂದ ನಾನು ಸಂಪೂರ್ಣ ನಿರ್ವಿಘ್ನವಾಗಿದ್ದೇನೆ. ಯಾವುದೇ ಸಮಸ್ಯೆ ನನ್ನನ್ನು ಸ್ಪರ್ಶಿಸಲು ಸಾಧ್ಯವಿಲ್ಲ. ಒಂದು ವೇಳೆ ಯಾವುದೇ ವಿಘ್ನ ಪರೀಕ್ಷೆಯ ರೂಪದಲ್ಲಿ ಬಂದರೂ ಸಹ ಈ ವರದಾನದ ಪ್ರಾಪ್ತಿಯಿಂದ
ಆ ವಿಘ್ನ ಸಮಾಪ್ತಿಯಾಗುತ್ತಿದೆ. ನನಗೆ ಬಾಬರವರು ನಾಲ್ಕನೇ ವರದಾನ ಕೊಡುತ್ತಿದ್ದಾರೆ. ಬಾಬನ ಸಮಾನ ಭವ ಈ ವರದಾನದ ಪ್ರಾಪ್ತಿಯಿಂದ ನಾನು ಆತ್ಮ ಬಾಬನ ಸಮಾನ ಮಾಸ್ಟರ್ ಸರ್ವಶಕ್ತಿವಂತನಾಗುತ್ತಿದ್ದೇನೆ. ಹೇಗೆ ಬಾಬರವರು ಶಾಂತಿಯ ಸಾಗರ, ಹಾಗೆಯೇ ನಾನು ಆತ್ಮ ಮಾಸ್ಟರ್ ಶಾಂತಿ ಸಾಗರ ಆಗಿದ್ದೇನೆ. ಈಗ ಅನುಭವ ಮಾಡೋಣ ಬಾಬ್ ದಾದರವರ ಹಸ್ತಗಳಿಂದ ಶಾಂತಿಯ ಕಿರಣಗಳು ಬಂದು ನಾನಾತ್ಮನಲ್ಲಿ ಸಮಾವೇಶವಾಗುತ್ತಿವೆ. ಹಾಗೂ ವಿಶ್ವದಲ್ಲಿ ಸೃಷ್ಟಿಯ ಗ್ಲೋಬ್ ಮೇಲೆ ಹರಡುತ್ತಾ ಇದೆ. ಸೃಷ್ಟಿಯ ಸರ್ವ ಆತ್ಮಗಳು ಪಂಚತತ್ವಗಳಿಗೆ ಶಾಂತಿಯ ಕಿರಣಗಳ ಧಾನ ಬಾಬರವರು ನನ್ನ ಮುಖಾಂತರ ಕೊಡುತ್ತಾ ಇದ್ದಾರೆ. ಎರಡು ನಿಮಿಷದವರೆಗೂ ಈ ಕಿರಣಗಳು ಸೃಷ್ಟಿಗೆ ತಲುಪುತ್ತಿರುವ ದೃಶ್ಯ ನೋಡೋಣ. ಈಗ ನಾನು ಆತ್ಮ ಸೂಕ್ಷ್ಮ ಶರೀರದಿಂದಲೂ ಸಹ ಭಿನ್ನ, ಪರಮ ಧಾಮದಲ್ಲಿ ತಲುಪುತ್ತಿದ್ದೇನೆ. ಅಲ್ಲಿ ನಾಲ್ಕು ಕಡೆ ಕೆಂಪು ಪ್ರಕಾಶ ಅಸಂಖ್ಯ ಆತ್ಮಗಳು ತಮ್ಮ ತಮ್ಮ ಸ್ಥಾನದಲ್ಲಿ ಸ್ಥಿತ ಆಗಿದ್ದಾರೆ. ನಾನು ಆತ್ಮ ಶಿವ ಬಾಬಾರವರ ಬಳಿ ಸಮೀಪ ಕೊಳತಿದ್ದೇನೆ.
ಬಾಬಾರವರು ಗುಣಗಳ ಸಾಗರ ಸರ್ವಶಕ್ತಿವಂತ ನನ್ನ ಜೊತೆ ಕಂಬೈಂಡ್ ಆಗಿದ್ದಾರೆ. ಅನುಭವ ಮಾಡೋಣ ಅವರಿಂದ ಪವಿತ್ರತೆಯ ದಿವ್ಯ ಪ್ರಕಾಶ. ನಾನು ಆತ್ಮನಲ್ಲೇ ಸಮಾವೇಶವಾಗುತ್ತಿದೆ. ಈ ಪವಿತ್ರತೆಯ ದಿವ್ಯ ಪ್ರಕಾಶ ನನ್ನಲ್ಲಿ ಸಮಾವೇಶವಾಗುತ್ತಿದೆ. ಏಕಾಗ್ರರಾಗಿ ಸ್ಥಿತಿಯಲ್ಲಿ ಇದೇ ಪವಿತ್ರತೆಯ ಸ್ಥಿತಿಯಲ್ಲಿ ನನ್ನ ಜನ್ಮ ಜನ್ಮಾಂತರದ ಪಾಪಗಳು ವಿಕರ್ಮಗಳು ಎಲ್ಲವೂ ಸಮಾಪ್ತಿಯಾಗುತ್ತಾ ಇದೆ. ಸರ್ವ ಆತ್ಮಗಳ ಜೊತೆಗಿರುವ ಸಂಪೂರ್ಣ ಲೆಕ್ಕಾಚಾರ ಈ ಪವಿತ್ರತೆಯ ಕಿರಣಗಳಿಂದ ಸಮಾಪ್ತಿಯಾಗುತ್ತಿದೆ. ನಾನು ಆತ್ಮ ಸಂಪೂರ್ಣ ಸ್ವಚ್ಛವಾಗುತ್ತಿದ್ದೇನೆ. ಈಗ ಅನುಭವ ಮಾಡೋಣ ನಾನು ಆತ್ಮ ಪವಿತ್ರತೆಯ ಈ ಕಿರಣಗಳನ್ನು ಗ್ರಹಣ ಮಾಡುತ್ತಾ ಸಂಪೂರ್ಣ ಪವಿತ್ರ ಸ್ವಚ್ಛ ಕಲೆರಹಿತ ವಜ್ರನಾಗುತ್ತಿದ್ದೇನೆ. ನಾನು ಆತ್ಮನಲ್ಲಿ ಯಾವುದೇ ಕಪ್ಪು ಕಲೆಯೂ ಇಲ್ಲ. ಈಗ ಶಿವ ಬಾಬಾರವರಿಂದ ಪವಿತ್ರತೆಯ ಕಿರಣಗಳು ಬಂದು ನಾನು ಆತ್ಮನಲ್ಲಿ ಸಮಾವೇಶವಾಗಿ ನನ್ನಿಂದ ವಿಶ್ವಕ್ಕೆ ಹರಡುತ್ತಾ ಇದೆ. ಸರ್ವ ಗ್ರಹಗಳಿಗೆ ಪಂಚತತ್ವಗಳಿಗೆ ಹಾಗೂ ಸೃಷ್ಟಿಯ ಸರ್ವ ಆತ್ಮಗಳಿಗೆ ಈ ಪವಿತ್ರತೆಯ ಕಿರಣಗಳು ತಲುಪುತ್ತಾ ಇದೆ. ನಾನು ಆತ್ಮ ಕೇವಲ ನಿಮಿತ್ತ ಮಾತ್ರನಾಗಿದ್ದೇನೆ.
ಈ ಪವಿತ್ರತೆಯ ಕಿರಣಗಳಿಂದ ಸೃಷ್ಟಿಯ ಸರ್ವ ಆತ್ಮಗಳು ಸುಖ ಶಾಂತಿಯ ಅನುಭವ ಮಾಡುತ್ತಿದ್ದಾರೆ. ಪವಿತ್ರತೆಯೇ ಸುಖ ಶಾಂತಿಯ ಜನನಿಯಾಗಿದೆ. ಇದೇ ರೀತಿ ಬಾಬಾರವರಿಂದ ಈಗ ನಾನು ಆತ್ಮ ಕೆಂಪು ಪ್ರಕಾಶದ ಕಿರಣಗಳನ್ನ ತೆಗೆದುಕೊಳ್ಳುತ್ತಿದ್ದೇನೆ. ನಾನು ಮಾಸ್ಟರ್ ಸರ್ವಶಕ್ತಿವಂತ. ಬಾಬಾರವರಿಂದ ಸರ್ವಶಕ್ತಿಗಳ ಕೆಂಪು ಪ್ರಕಾಶ ನನ್ನಲ್ಲಿ ಸಮಾವೇಶವಾಗುತ್ತಿದೆ. ನಾನು ಆತ್ಮ ಸಂಪೂರ್ಣ ಶಕ್ತಿಶಾಲಿಯಾಗಿದ್ದೇನೆ. ಈ ಶಕ್ತಿಗಳ ಕೆಂಪು ಪ್ರಕಾಶ ನಾನು ವಿಶ್ವಕ್ಕೆ ದಾನ ಮಾಡುತ್ತಿದ್ದೇನೆ. ಈ ಪ್ರಕಾಶ ಕೆಳಗಡೆ ಸೃಷ್ಟಿಯಲ್ಲಿ ಹರಡುತ್ತಿರುವುದನ್ನು ನೋಡಿ. ಈಗ ನಾನು ಆತ್ಮ ಪರಮಧಾಮದಿಂದ ಪುನಃ ಸೂಕ್ಷ್ಮ ವತನಕ್ಕೆ ತಲುಪಿದ್ದೇನೆ. ಸೂಕ್ಷ್ಮ ಶರೀರದಲ್ಲಿ ಬಾಬನ ಕೈಯಲ್ಲಿ ಕೈಯಿಟ್ಟು ಸೂಕ್ಷ್ಮ ವತನದ ವಿಹಾರ ಮಾಡುತ್ತಿದ್ದೇನೆ. ಇದು ಫರಿಸ್ತೆಗಳ ವತನ, ಇದು ಫರಿಸ್ತೆಗಳ ಪ್ರಪಂಚ. ಸಂಕಲ್ಪದ ಪ್ರಪಂಚವಾಗಿದೆ. ಈ ಸಂಗಮ ಯುಗದಲ್ಲಿ ಈ ಸೂಕ್ಷ್ಮ ವತನದಿಂದ ಬಾಬಾರವರು ಸೃಷ್ಟಿಯ ಪರಿವರ್ತನೆಯ ಕಾರ್ಯ ಮಾಡುತ್ತಿದ್ದಾರೆ. ಅಸಂಖ್ಯ ಫರಿಸ್ತೆಗಳು ಸೂಕ್ಷ್ಮ ವತನದಲ್ಲಿ ಹಾರುತ್ತಾ ಇದ್ದಾರೆ. ಆಹಾ, ಎಷ್ಟು ಸುಂದರ ಪ್ರಪಂಚವಿದು. ತಮ್ಮ ಭಾಗ್ಯದ ಗುಣಗಾನ ಮಾಡಿ ವಾಹ ಬಾಬಾ ವಾಹ. ತಾವು ನನ್ನನ್ನ ಫರಿಸ್ತೆಯನ್ನಾಗಿ ಮಾಡಿದ್ದೀರಾ. ನಾನು ಎಷ್ಟು ಭಾಗ್ಯವಂತ ಆತ್ಮನಾಗಿದ್ದೇನೆ.
ಈ ಕಲಿಯುಗದ ಅಂತಿಮದಲ್ಲಿ ನೀವು ಬಂದು ನನ್ನನ್ನು ತನ್ನವರನ್ನಾಗಿ ಮಾಡಿಕೊಂಡಿದ್ದೀರಾ? ನನ್ನನ್ನು ಸರ್ವ ದುಃಖಗಳಿಂದ ಮುಕ್ತ ಮಾಡಿ ನಿಶ್ಚಿಂತ ಚಕ್ರವರ್ತಿ ಮಾಡಿದ್ದೀರಾ ಬಾಬಾ? ಧನ್ಯವಾದಗಳು ಬಾಬಾ. ಥ್ಯಾಂಕ್ ಯು ಬಾಬಾ. ಇದೇ ಪ್ರಕಾರವಾಗಿ ನಾನು ಆತ್ಮ ಈಗ ಸೂಕ್ಷ್ಮ ವತನದಿಂದ ಕೆಳಗಡೆ ಸೃಷ್ಟಿಯ ಕಡೆ ಹೊರಡುತ್ತಿದ್ದೇನೆ. ಅನುಭವ ಮಾಡೋಣ. ಸೃಷ್ಟಿ ಗ್ಲೋಬ್ ಮೇಲೆ ಕುಳಿತಿದ್ದೇನೆ. ನಾನೊಂದು ಅವತರಿತ ಫರಿಸ್ತೆ. ಬಾಬಾರವರು ತನ್ನ ಸೃಷ್ಟಿಯ ಪರಿವರ್ತನೆಯ ಕಾರ್ಯಕ್ಕಾಗಿ ನನ್ನನ್ನು ತನ್ನ ಬಲ ಭುಜವನ್ನಾಗಿ ಮಾಡಿಕೊಂಡಿದ್ದಾರೆ. ಪರಮಧಾಮದಿಂದ ದಿವ್ಯ ಶಕ್ತಿಗಳ ಪ್ರಕಾಶ ಬಂದು ನಾನು ಪರಿಸ್ಥಿತಿಯಲ್ಲಿ ಸಮಾವೇಶವಾಗುತ್ತಿದೆ ಹಾಗೂ ಕೆಳಗಡೆ ಸೃಷ್ಟಿಯ ಗ್ಲೋಬ್ ಮೇಲೆ ಬೀಳುತ್ತಾ ಇದೆ. ಪ್ರಕೃತಿಗೆ ಹಾಗೂ ಸರ್ವ ಆತ್ಮಗಳಿಗೆ ಶಕ್ತಿಗಳನ್ನ ದಾನ ಮಾಡುತ್ತಿದ್ದೇನೆ. ಈಗ ಪರಮಧಾಮದಿಂದ ಬಾಬರವರನ್ನ ಆಹ್ವಾನ ಮಾಡೋಣ. ಪರಮಧಾಮದಿಂದ ಬಾಬರವರು ನಿಧಾನ ನಿಧಾನ ಕೆಳಗೆ ಬರುತ್ತಿದ್ದಾರೆ. ನನ್ನ ಛತ್ರ ಛಾಯೆಯಾಗಿದ್ದಾರೆ. ನನ್ನ ಜೊತೆ ಕಂಬೈಂಡ್ ಆಗಿದ್ದಾರೆ. ಅವರಿಂದ ನಿರಂತರ ಶಕ್ತಿಗಳ ಪ್ರಕಾಶ ನಾನಾತ್ಮನಲ್ಲಿ ಸಮಾವೇಶವಾಗುತ್ತಿದೆ. ಪ್ರತಿ ಕರ್ಮದಲ್ಲಿ ಬಾಬಾರವರನ್ನು ಸದಾ ಕಂಬೈಂಡ್ ಆಗಿ ಅನುಭವ ಮಾಡುತ್ತಿದ್ದೇನೆ. ಹಾಗೂ ಸಫಲತಾ ಮೂರ್ತಿಯಾಗುತ್ತಿದ್ದೇನೆ. ಬಾಬಾರವರು ಸದಾ ನನ್ನ ಜೊತೆಗಿದ್ದಾರೆ. ನನ್ನ ಜೊತೆ ಏನೂ ಆಗುತ್ತೆ ಒಳ್ಳೆಯದೇ ಆಗುತ್ತೆ. ತಮ್ಮನ್ನ ತಾವೀಗ
ಮಸ್ತಕದಲ್ಲಿ ಸ್ಥಿತ ಮಾಡಿಕೊಳ್ಳಿ. ಈಗ ನಾನು ಆತ್ಮ ಪುನಃ ಪರಮ ಧಾಮಕ್ಕೆ ತಲುಪುತ್ತಿದ್ದೇನೆ. ನನ್ನ ನಿಜ ಮನೆ ಬಾಬನ ಬಳಿ ತಲುಪುತ್ತಿದ್ದೇನೆ. ನಾನೀಗ ಮೊದಲನೇ ಜನ್ಮ ಸತ್ಯುಗದಲ್ಲಿದ್ದೇನೆ. ನೋಡಿ ತಮ್ಮನ್ನ ಪವಿತ್ರ ಸ್ವರೂಪದಲ್ಲಿ ಶಿರದ ಮೇಲೆ ಡಬಲ್ ಕಿರೀಟ, ಮನೆಯ ಅಂಗಳದಲ್ಲಿ ನಿಂತಿರುವ ಪುಷ್ಪಕ ವಿಮಾನ, ಪುಷ್ಪಗಳ ಸುಗಂಧ, ಅತಿ ಇಂದ್ರಿಯ ಸುಖ, ಸಂಗೀತ, ನಾಲ್ಕು ಕಡೆ ಸುಖವೇ ಸುಖ. ಈಗ ನಾನು ಪೂಜ್ಯ ಸ್ವರೂಪದಲ್ಲಿ ಹೋಗುತ್ತಿದ್ದೇನೆ. ವಿಘ್ನ ವಿನಾಶಕ ಗಣೇಶ, ನಾನು ಆತ್ಮ ಮಂದಿರದಲ್ಲಿ ಸ್ಥಿತನಾಗಿದ್ದೇನೆ. ಅನೇಕ ಭಕ್ತರು ನನ್ನ ಪೂಜೆ ಮಾಡುತ್ತಿದ್ದಾರೆ. ಸುಖದ ಕಿರಣಗಳು ನಾನು ವಿಘ್ನ ವಿನಾಶಕ ಗಣೇಶ ನನ್ನಿಂದ ಎಲ್ಲ ಭಕ್ತರಿಗೂ ಸುಖ ಶಾಂತಿ ತಲುಪುತ್ತಾ ಇದೆ. ಭಕ್ತರ ಸರ್ವ ಮನೋಕಾಮನೆಗಳು ಪೂರ್ಣವಾಗುತ್ತಾ ಇದೆ. ನಾನು ಆತ್ಮ ಕೆಲವೊಮ್ಮೆ ದುರ್ಗಾರೂಪದಲ್ಲಿ, ಇನ್ಕೆಲವೊಮ್ಮೆ ಲಕ್ಷ್ಮೀ ರೂಪದಲ್ಲಿ, ಹನುಮಂತನ ರೂಪದಲ್ಲಿ ಹಾಗೂ ಗಣೇಶನ ರೂಪದಲ್ಲಿ ಕೆಲವೊಮ್ಮೆ ತಿರುಪತಿ ಬಾಲಾಜಿ ರೂಪದಲ್ಲಿ ಭಕ್ತರಿಗೆ ದರ್ಶನ ನೀಡುತ್ತಾ ಅವರಿಗೆ ವರದಾನಗಳನ್ನು ನೀಡುತ್ತಿದ್ದೇನೆ. ನಾನೀಗ ಸಂಗಮಯುಗ ಬ್ರಾಹ್ಮಣ ಜೀವನದಲ್ಲಿ ಬಂದಿದ್ದೇನೆ. ನಾನಾತ್ಮ ಕೋಟಿಯಲ್ಲಿ ಕೆಲವರು ಕೆಲವರು
ಕೆಲವರಲ್ಲೂ ಕೂಡ ಹಲವರಾಗಿರುವ ಭಾಗ್ಯವಂತ ಆತ್ಮ. ನನ್ನನ್ನು ಭಗವಂತ ಸೃಷ್ಟಿಯ ಪರಿವರ್ತನೆಯ ಕಾರ್ಯಾರ್ಥವಾಗಿ ಆರಿಸಿಕೊಂಡಿದ್ದಾರೆ. ನಾನು ಮಹಾನ್ ಬ್ರಾಹ್ಮಣ ಆತ್ಮನಾಗಿದ್ದೇನೆ. ಈಗ ನಾನು ಫರಿಸ್ತಾ ಸ್ವರೂಪದಲ್ಲಿ ಬಂದಿದ್ದೇನೆ. ಸೂಕ್ಷ್ಮ ವತನದಲ್ಲಿ ಬಾಬ್ ದಾದರವರು ನನಗೆ ದೃಷ್ಟಿ ನೀಡುತ್ತಿದ್ದಾರೆ. ನನಗೆ ತಿಲಕವನ್ನು ಇಡುತ್ತಾ ವರದಾನ ಕೊಡುತ್ತಿದ್ದಾರೆ. ಶ್ರೇಷ್ಠ ಯೋಗಿ ಭವ, ವಿಜಯಿ ಭವ, ಕಲ್ಯಾಣಕಾರಿ ಭವ. ನಾನು ಫರಿಸ್ತೆಯಿಂದ ಬಣ್ಣ ಬಣ್ಣದ ಕಿರಣಗಳು ಕೆಳಗಡೆ ಪೂರ್ತಿ ಸೃಷ್ಟಿಯಲ್ಲಿ ಹರಡುತ್ತಾ ಇದೆ. ಸಂಪೂರ್ಣ ಪಂಚತತ್ವಗಳು ಹಾಗೂ ಸರ್ವ ಆತ್ಮಗಳು ಈ ಕಿರಣಗಳನ್ನು ಪ್ರಾಪ್ತ ಮಾಡಿಕೊಂಡು ಸಂಪೂರ್ಣ ತೃಪ್ತರಾಗುತ್ತಿದ್ದಾರೆ. ಸರ್ವ ಆತ್ಮಗಳು ಸುಖ ಶಾಂತಿಯ ಅನುಭವ ಮಾಡುತ್ತಿದ್ದಾರೆ. Oh.
Thank you.
ಹಸ್ತವೋ ಯಾವ ಜನುಮದ ಮೈತ್ರಿಯ ಯಾವ ಕರುಣೆಯ ಉಭಯ ಹಸ್ತವೋ ತಳೆಯಿತು ಇಂದು ಜ್ಯೋತಿ ಸ್ವರೂಪ ಆ ತಳೆಯಿತು ಇಂದು ಜ್ಯೋತಿ ಸ್ವರೂಪ ಅಂಧಕಾರದಲ್ಲಿ ಜ್ಞಾನದ ದೀಪ ಶಾಂತಿ ಕಿರಣ ಕಂಡೇ ನವ ಜ್ಯೋತಿ ಕಿರಣ ಕಂಡೇ ಜ್ಯೋತಿ ಕಿರಣ ಕಂಡೇ ದಿನ ಜ್ಯೋತಿ ಕಿರಣ ಕಂಡೇ ತಂದೆಯ ಕಂಡೆ ಮನದೇ ಗುಲದ ದೇವನ ಕಂಡೆ ಸಂಗಮಯುಗದ ತಂದೆಯ ಕಂಡೆ ಶಾಂತಿಧಾಮದ ಕಾಂತಿಯ ಕಂಡೆ ಶಾಂತಿಧಾಮದ ಕಾಂತಿಯ ಕಂಡೆ ಸುಖದಾಮದ ನವ ಜೀವನ ಕಂಡೆ ಕಿರಣ ಕಂಡೇ ನವ ಜ್ಯೋತಿ ಕಿರಣ ಕಂಡೇ ಜ್ಯೋತಿ ಕಿರಣ ಕಂಡೇ ದಿನ ಜ್ಯೋತಿ ಕಿರಣ ಕಂಡೇ ಘೋರ ನಿರಾಶೆಯ ಜೀವನದಲ್ಲಿ ಕತ್ತಲು ತುಂಬಿದ ಈ ಮನದಲ್ಲಿ ಬರಡು ಬಾಳಿನ ಜ್ಞಾನದ ಬಳ್ಳಿ ಚಿಗುರಿತು ಕಾಂತಿ ಕಿರಣ ಕಂಡೇ ನವ ಜ್ಯೋತಿ ಕಿರಣ ಕಂಡೇ ಜ್ಯೋತಿ ಕಿರಣ ಕಂಡೇ